ಸೆರೋ ಸಮೀಕ್ಷೆಯ ಇನ್ನಷ್ಟು ಮಾಹಿತಿಗಳು ಹೊರಬರ್ತಾ ಇದೆ. ರಾಜ್ಯದ 1.93 ಕೋಟಿಯಷ್ಟು ಜನರಿಗೆ ಕೊರೋನಾ 1.93 ಲಕ್ಷ ಮಂದಿಗೆ ಸೋಂಕು ತಗುಲಿದೆ ಅಥವಾ ಬಂದು ಹೋಗಿದೆ. ಇದು ಸೆರೋ ಸಮೀಕ್ಷೆಯಲ್ಲಿ ಹೊರಬಂದಂತಹ ಮಾಹಿತಿ. ಟಾಸ್ಕ್ ಫೋರ್ಸ್ ಸದಸ್ಯ ಡಾಕ್ಟರ್ ಗಿರಿಧರ ಬಾಬು ಈ ಕುರಿತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಹರಡಿದೆ ಮತ್ತು ಎಷ್ಟು ಜನ ಈ ಕೊರೋನಾ ಸೋಂಕಿಗೆ ಎಕ್ಸ್ಪೋಸ್ ಆಗಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆರೋಗ್ಯ ಇಲಾಖೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿಯ ವರದಿ ಕೂಡ ಇವತ್ತು ಸಚಿವ ಸುಧಾಕರ್ ಅವರು ಬಿಡುಗಡೆ ಮಾಡಿದ್ದಾರೆ. ಇದರ ಪ್ರಕಾರ ರಾಜ್ಯದಲ್ಲಿ ಇನ್ನೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಸೋಂಕು ಹರಡುತ್ತೆ ಅನ್ನುವಂಥದ್ದಿದೆ. ಜೊತೆಗೆ ಕೆಲ ಜಿಲ್ಲೆಗಳಲ್ಲಿ ಇಮ್ಯುನಿಟಿ ಕೂಡ ಸಾಕಷ್ಟು ಬೆಳವಣಿಗೆ ಆಗಿದೆ ಅನ್ನೋದ್ರ ಕುರಿತಾಗಿ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಜೊತೆಗೆ ಸಮಿತಿ ಸದಸ್ಯರಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಡಾಕ್ಟರ್ ಗಿರಿಧರ ಬಾಬು ಅವರು ಇದ್ದಾರೆ. ಪಾಪ್ಯುಲೇಷನ್ಗೆ ಇದು ಬಂದು ಹೋಗಿದೆ ಅಂತ ನಾವು ಹೇಳ್ಬೋದು ಈ ಹಂತದಲ್ಲಿ, ಒಂದು ಈ ಸ್ಟಡಿಯನ್ನು ಬೇಸಾಗಿಟ್ಕೊಂಡು, ಅಂದರೆ ಎಕ್ಸಾಕ್ಟ್ ಅಲ್ಲದೆ ಇದ್ರೂ ಒಂದು ಎಸ್ಟಿಮೇಷನ್ ಇರುತ್ತೆ. ನೋಡಿ, ಬೆಂಗಳೂರು ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಜಿಲ್ಲೆಗಳಿಗೆ ಇದು ಒಂದು ನಿದರ್ಶನ ಆಗಿದೆ. ಯಾಕಂದರೆ ಇಲ್ಲಿ ಟೆಸ್ಟಿಂಗ್ ಪ್ರಮಾಣ ಮೊದಲಿಂದನೂ ಚೆನ್ನಾಗಿದೆ. ವೆಸ್ಟ್ ಮತ್ತು ಸೌತ್ ಝೋನ್ಸಲ್ಲಿ ಆಗಲೇ ಜಾಸ್ತಿ ಪ್ರಿವಿಲೆನ್ಸ್ ಬಂದು ಹೋಗಿದೆ. 45-30 ಆ ಥರ ಇದೆ. RR ನಗರ ನೆಕ್ಸ್ಟ್ ಇದೆ. ಅದಾದ ನಂತರ ಯಲಹಂಕ, ಮಹದೇವಪುರ ಎಲ್ಲ ಇನ್ನೂ ಸರ್ಜ್ ಆಗಬೇಕು. ಸೊ ಬೆಂಗಳೂರಿನಲ್ಲೆಲ್ಲ ಬಂದು ಹೋಯಿತು ಅಂದ್ಬಿಟ್ಟು ಮೇಡಮ್ ಹೇಳ್ದಂಗೆ ನಾವು ರಿಲ್ಯಾಕ್ಸ್ ಆಗೋಗಿಲ್ಲ. ಎಲ್ಲರಿಗೂ ಈ ರಿಸ್ಕ್ ಇದ್ದೇ ಇದೆ. ಇಲ್ಲಿವರೆಗೂ ನಮಗೆ ಕೊರೋನಾ ಬಂದಿಲ್ಲ ಅಂದರೆ ಮುಂದೆ ಬರುವಂಥ ಚಾನ್ಸಸ್ ಇದೆ. ಆದ್ದರಿಂದ ಒಂದು ಸಂತೋಷಕರವಾದ ಸಂಗತಿ ಏನು ಅಂದರೆ, ಇನ್ಫೆಕ್ಷನ್ ಫೆಟಾಲಿಟಿ ರೇಟ್ ಅಂತ ಹೇಳ್ತೀವಿ ಭಾಳ ಕಮ್ಮಿ ಇದೆ ಕರ್ನಾಟಕ ರಾಜ್ಯದಲ್ಲಿ. ಟೆಸ್ಟಿಂಗ್ ಚೆನ್ನಾಗಿದೆ. ಈಗ ರಾಜ್ಯದ ವಿಚಾರಕ್ಕೆ ಬಂದರೆ ಪಾಪ್ಯುಲೇಷನ್ ವೈಸ್ ಒಂದು ಎಸ್ಟಿಮೇಷನ್ ಹೇಳಿದ್ದಾರೆ, ಒಂದು ಇಷ್ಟು ಜನಕ್ಕೆ ಬಂದು ಹೋಗಿರಬಹುದು ಅನ್ನುವಂಥದ್ದು ಯಾವ ರೀತಿಯ. ನೋಡಿ, ಈಗ ಮೇಡಮ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದಾಗೆ 27% ಪ್ರಿವಿಲೆನ್ಸ್. ಆ ಪ್ರಿವಿಲೆನ್ಸ್ನ ನೀವು ರಾಜ್ಯದ ಜನತೆ ಎಷ್ಟಿದೆ ಅದಕ್ಕೆ ನೀವು ಎಸ್ಟಿಮೇಟ್ ಮಾಡಿದ್ರೆ ಇಷ್ಟು ಇನ್ಫೆಕ್ಷನ್ಸ್ ಇರ್ಬೋದು ಅನ್ನೋದು ಒಂದು ಅಂದಾಜು ಅಷ್ಟೇ. ಆ ಅಂದಾಜು ನೋಡಿಕೊಂಡ್ರೆ ನಾವು ಇನ್ನೂ ಹರ್ಡ್ ಇಮ್ಯುನಿಟಿ ಲೆವೆಲಿಗೆ ಬಂದಿಲ್ಲ. ಹರ್ಡ್ ಇಮ್ಯುನಿಟಿಗೆ 60% ಅಂತ ಹೇಳ್ತೀವಿ. ಈಗ 7 ಕೋಟಿಗೆ 60% ಅಂದರೆ ಅಷ್ಟು ಜನಕ್ಕೆ ಬಂದಿದೆಯಾ ಅಂದರೆ ಇಲ್ಲ, ಇನ್ನೂ ಬಂದಿಲ್ಲ. ಆದ್ದರಿಂದ ಇನ್ನೂ ನಾವು ಇದೇ ಥರ ಕಂಟಿನ್ಯೂ ಮಾಡಬೇಕು ನಮ್ಮ ಪ್ರಿಕಾಷನ್ಸ್. ಬರದೇ ಇರುವಂಥ ಜಿಲ್ಲೆಗಳು ಯಾವ ರೀತಿ ಅಲರ್ಟ್ ಆಗಬೇಕಾಗುತ್ತೆ ಈ ಸ್ಟಡಿಯಿಂದ ಅಂತ ನಾವು ಬೆಂಗಳೂರಿನಲ್ಲಿ ಏನು ಕೆಲಸ ಮಾಡಿದ್ದೀವೋ ಅದೇ ಕೆಲಸ ಬೇರೆ ಕಡೆ ಮಾಡಬೇಕು. ಟೆಸ್ಟಿಂಗ್ ಜಾಸ್ತಿ ಮಾಡಬೇಕು. ಪ್ರೈವೇಟ್ ಹಾಸ್ಪಿಟಲ್ಸ್ ಜೊತೆ ನಮ್ಮ ಅಗ್ರಿಮೆಂಟ್ ಚೆನ್ನಾಗಿರಬೇಕು. ಯಾರಿಗಾದರೂ ಸಿಕ್ಕಂತ ಗೊತ್ತಾದ ಕೂಡಲೇ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡಬೇಕು. ಇಷ್ಟು ಡಾಕ್ಟರ್ ಗಿರಿಧರ ಬಾಬು ಮತ್ತು ಅವರ ಸಮಿತಿಯಲ್ಲಿದ್ದಂತಹ ಸದಸ್ಯ ವೈದ್ಯರುಗಳ ಮಾತು. ಕ್ಯಾಮರಾಮನ್ ನವೀನ್ ಪೂಜಾರಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್, ಬೆಂಗಳೂರು.